ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರಿಗೆ ಮುಂಜಾನೆಯ ನಮಸ್ಕಾರಗಳು. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರದ ಘೋಷಿತವಾಗಿರುವಂಥ ಮತ್ತು ಬಜೆಟ್ನಲ್ಲಿ ಹಣವನ್ನು ಕೊಟ್ಟಿರುವಂಥ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಅರ್ಹ ಪಾಲುದಾರರಿಗೆ ಕೊಡುವಂಥ ಕೆಲಸವನ್ನು ಮಾಡುವಂಥ ಮಹತ್ವದ ಕಾರ್ಯಕ್ರಮ. ನಮ್ಮ ಶಂಕರ್ ಪ್ರಕಾಶ್ ಹೇಳಿದಂತೆ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಪರಿಶಿಷ್ಟ ಜಾತಿ ಪಂಗಡದ ಬಗ್ಗೆ ಅಪಾರವಾದಂಥ ಕಳಕಳಿ ಇಟ್ಟು ಕೆಲಸವನ್ನು ಮಾಡಿರುವಂಥ ಶ್ರೀ ಕೋಟೆ ಶ್ರೀನಿವಾಸ ಪೂಜಾರಿಯವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಮಚಂದ್ರ ಅವರೇ, ನಮ್ಮ KSRTCಯ ಅಧ್ಯಕ್ಷರು ಆತ್ಮೀಯರಾದಂಥ ಶಾಸಕರಾದಂಥ ಚಂದ್ರಣ್ಣವರೇ, ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆತ್ಮೀಯರಾದಂಥ ಗೋಳೆಟ್ಟಿ ಶೇಖರ್ ಅವರೇ, ವೆಂಕಟೇಶ್ ಅಧ್ಯಕ್ಷರು ಸಫಾಯಿ ಕರ್ಮಚಾರಿ, ನನ್ನ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ದಲಿತರ ಬಗ್ಗೆ ಅಪಾರವಾದಂಥ ಕಾಳಜಿ ಇರುವಂಥ ಮಂಜುನಾಥ್ ಪ್ರಸಾದ್ ಅವರೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂತ ಮಣಿ ಅಣ್ಣನವರೇ, ಹಾಗೂ ನಮ್ಮ ಸಲಹೆಗಾರರಾದಂಥ ವೆಂಕಟಯ್ಯ ಅವರೇ, ರಾಕೇಶ್ ಕುಮಾರ್ ಅವರೇ, ಕೃಷ್ಣಾರೆಡ್ಡಿ ಅವರೇ, ಶಾಂತರಾಜು ಅವರೇ, ಹಾಗೂ ವಿಶ್ವಾಸ್ ಕುಮಾರ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರು, ನನ್ನ ಸಚಿವ ಸಂಪುಟದ ಸಹೋದರಿಗಳು ಆದಂಥ ತಡವಾಗಿ ಬಂದಂಥ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿಯವರು, ಆತ್ಮೀಯರೇ, ಭಾರತ ಮತ್ತು ಕರ್ನಾಟಕ ಹಲವಾರು ಆರ್ಥಿಕ ಸ್ತರಗಳಲ್ಲಿ ಇರುವಂಥ ಜನ ಮತ್ತು ಜನಾಂಗದಿಂದ ಕೂಡಿರುವಂಥ ಒಂದು ದೇಶ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟಂಥ ಹಲವಾರು ಸಮಾಜಗಳಿದ್ದಾವೆ. ಸ್ವತಂತ್ರ ನಂತರ ಭಾರತ ರತ್ನ ಸಮಾಜದ ಪರಿವರ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ಎಲ್ಲ ಜನಾಂಗಕ್ಕೆ ಹಕ್ಕನ್ನು ಕೊಟ್ಟು ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬಂದು ತಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಿಕೊಂಡು ತಮ್ಮ ಕುಟುಂಬವನ್ನು ಅತ್ಯಂತ ಸಂತೋಷ ಮತ್ತು ಸಮಾಧಾನದಲ್ಲಿಟ್ಟು ದೇಶ ಕಟ್ಟಲು, ನಾಡು ಕಟ್ಟಲು ಅವ್ರದ್ದೇ ಆದಂಥ ಪಾತ್ರ ವಹಿಸಬೇಕನ್ನುವಂಥ ಹಿನ್ನೆಲೆಯಲ್ಲಿ ಸಂವಿಧಾನದ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಈ ಸಂವಿಧಾನ ಹಕ್ಕು 75 ವರ್ಷ ಆದ ಮೇಲೆ ಎಷ್ಟರ ಮಟ್ಟಿಗೆ ಬಾಬಾ ಸಾಹೇಬ್ ಅವರ ಒಂದು ಕನಸು, ಒಂದು ವಿಚಾರ ಈ ಜನಾಂಗದ ಶ್ರೇಯಾಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಆತ್ಮಾಲೋಕನ ಮತ್ತು ಸಿಂಹಾಲೋಕನ ಇವುಗಳ ಮಾಡುವಂಥ ಒಂದು ಕಾಲ ಅಂತ ನಾನು ಭಾವಿಸ್ತೇನೆ. ಪ್ರತಿ 10 ವರ್ಷಕ್ಕೊಮ್ಮೆ ಇದರ ಪುನರ್ವಿಮರ್ಶೆ ಆಗಬೇಕು. ರಿಸರ್ವೇಷನ್ ಮತ್ತು ಈ ಎಲ್ಲ ಸಮುದಾಯಗಳಿಗೆ, SC ST OBC ಎಲ್ಲ ಸಮುದಾಯಗಳಿಗೆ ಕೊಟ್ಟಿರುವಂಥ ಸರ್ಕಾರಗಳ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಮುಟ್ಟಿದೆ, ಎಷ್ಟು ಮಂತ್ರಿಗಳ ಜೀವನ ಗುಣಮಟ್ಟ ಉತ್ತಮಗೊಂಡಿದೆ,
ಯಾವ್ಯಾವ ವೃತ್ತಿಯಲ್ಲಿ ಎಷ್ಟೆಷ್ಟು ಈ ಜನಾಂಗಕ್ಕೆ ಅವಕಾಶಗಳು ಸಿಕ್ಕಿದೆ ಮತ್ತು ಯಾವ್ಯಾವ ಜನಾಂಗಕ್ಕೆ ಸಿಕ್ಕಿಲ್ಲ ಇದರ ಒಂದು ಸೋಷಿಯಲ್ ಆಡಿಟ್ ಆಗಬೇಕು ಭಾರತ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಎರಡು ಕೂಡ ಆಗಬೇಕಾಯಿತು ನಾವು ಜನರಿಗೆ ಹತ್ತಿರ ಇರೋದರಿಂದ ನಾವು ಕಂಡಂತೆ ಈ ರಿಸರ್ವೇಷನ್ನ ಲಾಭ ಕೆಲವೇ ಕೆಲವು ಜನರಿಗೆ ಸಿಕ್ಕಿದೆ ಮತ್ತು ಯಾರಿಗೆ ಸಿಕ್ಕಿದೆ ಅದೇ ಅವ್ರಿಗೇ ಒಳ್ಳಮುಳ್ಳಿ ಒಳ್ಳಮುಳ್ಳಿ ಆ ಮಂತನಗಳಿಗೆ ಅಂಥ ಮಂದಿರಿಗೆ ಅವ್ರಿಗೆ ಸಿಗ್ತಾ ಇತ್ತು ಯಾಕಂದರೆ ಅವ್ರಿಗೆ ಹೆಂಗೆ ಸಂವಿಧಾನದ ಈ ಹಕ್ಕನ್ನು ಪಡ್ಕೋಬೇಕನ್ನೋದನ್ನು ಕರಗತ ಮಾಡಿಕೊಂಡಿದ್ದಾರೆ ಆದರೆ ದೂರದ ಹಳ್ಳಿಯಲ್ಲಿರುವಂಥ ದೂರದ ಸ್ಲಮ್ನಲ್ಲಿರುವಂಥ ಅತ್ಯಂತ ಬಡವರಿದ್ದವರಂತ ಶಿಕ್ಷಣ ಇಲ್ಲದೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದವರಂತ ಆ ಕುಟುಂಬಗಳಿಗೆ ಇದರ ಇಂಥ ಒಂದು ಕಾರ್ಯಕ್ರಮ ಇದೆ ಹಿಂಗೆ ರಿಸರ್ವೇಷನ್ ಇದೆ ಅನ್ನುವಂಥ ಅರಿವು ಸುದ್ಧ ಮಾಡೋದಕ್ಕೆ 75 ವರ್ಷ ಆದರೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಹಕ್ಕು ನಮ್ಮ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಅಂದ್ರೆ ಪಡ್ಕೊಳ್ಳೋದಂತೂ ಬಹಳ ದೂರ ಉಳಿತು ಮತ್ತೆ ಕೊಟ್ಟಿರುವ ಕಾರ್ಯಕ್ರಮದಲ್ಲಿ ಹಲವಾರು ಲೋಪದೋಷ ಮಾಡಿ ಆ ಕಟ್ಟಕಡೆಯ ಮನುಷ್ಯನಿಗೆ ಮುಟ್ಟದಂಗೆ ಮಾಡಿಬಿಟ್ಟಿದೆ ಹೆಸರಿಗೆ ಪುಸ್ತಕದಲ್ಲಿ ನಾವು SC ST ಸಮುದಾಯವನ್ನು ಉದ್ಧಾರ ಮಾಡಿದ್ದೇವೆ ಬನ್ನಿ ಆ ಹಳ್ಳಿಯಲ್ಲಿರುವಂಥ ಆ ಕುಟುಂಬಗಳನ್ನು ನೋಡಿ ಇಲ್ಲಿ ಶಹರದ ಸ್ಲಮ್ನಲ್ಲಿರುವಂಥ ಕುಟುಂಬಗಳನ್ನು ನೋಡಿ ಆದ್ದರಿಂದ ಪ್ರಾಮಾಣಿಕವಾಗಿ ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ನಾನು ಯಾರ ಮೇಲೂ ದೋಷವನ್ನು ಕೊಡ್ತಾ ಇಲ್ಲ ಆದರೆ 75 ವರ್ಷ ದೇಶ ಸ್ವತಂತ್ರ ಬಂದ ಮೇಲೆ ಯಾವ ಸಂವಿಧಾನದಲ್ಲಿ ನ್ಯಾಯ ಕೊಡಬೇಕಂತಿತ್ತು ಆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಸತ್ಯ ಇದೆ ಅದಕ್ಕೆ ಯಾರ್ಯಾರು ಹೊಣೆಗಾರರು ಯಾರ್ಯಾರು ಜವಾಬ್ದಾರಿ ಅನ್ನುವಂಥದ್ದು ನಮ್ಮ ನಮ್ಮ ಆತ್ಮಲೋಕನಕ್ಕೆ ಬಿಟ್ಕೊಳ್ಳೋಣ ಹೀಗಾಗಿ ಇದರ ಅರಿವಿನಿಂದ ನಾನು ಹಲವಾರು ಕಾರ್ಯಕ್ರಮಗಳನ್ನು ವಿಭಿನ್ನವಾಗಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ ಇವತ್ತು ಉದಾಹರಣೆಗೆ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಒಟ್ಟು 17,000 ಜನರಿಗೆ ಈಗ ಮಂಜೂರಾತಿ ಆಗಿದೆ 595 ಕೋಟಿ ರೂಪಾಯಿ ನಾವು ಅದಕ್ಕೆ ಮಂಜೂರಾತಿಯನ್ನು ಮಾಡಿದೆ ಬಿಡುಗಡೆ ಮಾಡಿದೆ ಈಗ ಮೊದಲನೇ ಹಂತದಲ್ಲಿ 17,000 ಲಿ 8,000 ಫಲಾನುಭವಿಗಳಿಗೆ ಮೊದಲನೇ ಕಂತು 75,000 ರೂಪಾಯಿ ನೇರವಾಗಿ ಆ ಫಲಾನುಭವಿಗಳ ಅಕೌಂಟ್ಗೆ ಕಳಿಸ್ತಾ ಇದ್ದೇವೆ ಇಲ್ಲದ್ರೆ ಏನಾಗ್ತಿತ್ತು ಗಂಗಾ ಕಲ್ಯಾಣ ಮಂಜೂರಾಗೋದು ಅವನ ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಬರೋದು ಡ್ರಿಲ್ ಮಾಡೋ ಕಾಂಟ್ರಾಕ್ಟರ್ ಬೇರೆ ಪಂಪ್ಗಳ ಸಪ್ಲೈ ಕಾಂಟ್ರಾಕ್ಟ್ ಬೇರೆ ಇಲೆಕ್ಟ್ರಿಫಿಕೇಶನ್ ಮಾಡೋ ಕಾಂಟ್ರಾಕ್ಟರ್ ಬೇರೆ ಅವ್ನು ಡ್ರಿಲ್ ಮಾಡಿದರೆ 300 ಫೀಟ್ ಹೊಡಿತಾನೋ 200 ಫೀಟ್ ಹೊಡಿತಾನೋ ದೇವ್ರಿಗೆ ಗೊತ್ತು ಮುಂದೆ ಆ ಪಂಪ್ಗಳ ಸಪ್ಲೈದಲ್ಲಂತೂ ಇಷ್ಟು ಗೊಂದಲ ಮಾಡಿಟ್ಟಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಮ್ಮಂತಾರೆ ರಾಜ್ಯ ಮಟ್ಟದಲ್ಲಿ ಒಮ್ಮಂತಾರೆ ಎನ್ಪ್ಯಾನಲ್ಮೆಂಟ್ ಕಂಪನಿ ಅಂತಾರೆ ಟೆಂಡರ್ ಅಂತಾರೆ ಗೊಂದಲ ಮಾಡಿ ತಮ್ಮ ಲಾಭವನ್ನು ಮಾಡಿಕೊಳ್ಳುವಂಥ ಹುನ್ನಾರ ನಡೀತು ಅದಕ್ಕಾಗಿ ಮತ್ತೆ ಡ್ರಿಲ್ ಮಾಡಿದರೆ ಪಂಪ್ ಇಲ್ಲ ಪಂಪ್ ಕೊಟ್ಟರೆ ಇಲೆಕ್ಟ್ರಿಫಿಕೇಶನ್ ಇಲ್ಲ ಅದಕ್ಕಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವನ ಅಕೌಂಟ್ಗೆ ದುಡ್ಡು ಹಾಕ್ತೇವೆ ಅವನೇ ನಿಂತು ಅವನಿಗೆ ಯಾರು ಬೇಕೋ ಅವ್ರ ಕಡೆಯಿಂದ ಬೋರ್ ಹಾಕಿಸ್ಕೊಳ್ಳಿ ಯಾವ್ದು ಬೇಕಾದ ಪಂಪನ್ನು ತೊಗೊಂಡು ಬರಲಿ ಇಲೆಕ್ಟ್ರಿಫಿಕೇಶನ್ ಕಾನೂನು ಪ್ರಕಾರ ಅದು ಮಾಡಿಸೋಣ ನೇರವಾಗಿ ಮಧ್ಯವರ್ತಿಗಳನ್ನು ತೆಗೆದುಹಾಕಿದೆ ಈ ಎಲ್ಲ ನಿಗಮಗಳಲ್ಲಿ ಮಧ್ಯವರ್ತಿಯ ಹಾವಳಿ ಇದೆ ಆ ಮಧ್ಯವರ್ತಿಗಳ ಮುಖಾಂತರ ಸಾಕಷ್ಟು ಕೆಲವರಿಗೆ ಎಲ್ಲ ಕೆಲಸ ಸಿಗುವಂಥದ್ದು ಅದರಲ್ಲಿ ಭ್ರಷ್ಟಾಚಾರ
ಅದನ್ನು ತೆಗೆದುಹಾಕಲು ಇವತ್ತು ಡಿ ಬಿ ಟಿ ಸಿಸ್ಟಮ್ನಲ್ಲಿ ಇವತ್ತು ನಾವು ಮಾಡಿದೆ. ಆ ಎಲ್ಲ ಫಲಾನುಭವಿಗಳು ಇವತ್ತನೇ ತೀರ್ಮಾನ ಮಾಡ್ಬೋದು, ಎಲ್ಲಿ ಬೋರು ತೆಗಿಬೇಕು, ಯಾರಿಂದ ತೆಗೆಸ್ಬೇಕು. ನಾನು ಇಲಾಖೆಯ ಮುಖ್ಯಸ್ಥರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂತಂದರೆ, ನಾವು ಯಾವ ಫಲಾನುಭವಿಗಳ ಹೆಸರಲ್ಲಿ ನಾವು ಅನುಮೋದನೆ ಕೊಟ್ಟಿದ್ದೆವೋ ಆ ಫಲಾನುಭವಿಗಳ ಹೊಲದಲ್ಲೇ ಬೋರ್ ಹಾಕಬೇಕು. ನೀವು ತಿಳ್ಕೊಂಡಿದ್ದೀರಿ ಅವ್ರ ಹೊಲದಲ್ಲಿ ಆಗುತ್ತೆ ಅಂತ. ಹೊಲದಲ್ಲೆಲ್ಲ ಪಕ್ಕದ ಹೊಲದಲ್ಲಿ ಇನ್ನೊಬ್ಬನಿಗೆ ನಾನ್ ಎಸ್ ಸಿ ಎಸ್ ಟಿಗೆ ಅವ್ನು ಮಾರ್ಕೊಂಡಿರ್ತಾನೆ, ಅಥವಾ ಇವ್ರು ದುಡ್ಡು ಕೊಟ್ಟು ತೊಗೊಂಡು ಬೋರ್ವೆಲ್ ಇಲ್ಲಿ ಹಾಕೋದು ಇಲ್ಲಿ ಹಾಕ್ಬಿಡ್ತಾರೆ. ನಮ್ಮ ಉದ್ದೇಶ ಈಡೇರೋದಿಲ್ಲ. ಇದನ್ನು ಕೂಡ ತಾವು ಗಮನಿಸಬೇಕು. ಯಾವ ಸರ್ವೆ ನಂಬರಲ್ಲಿ ನೀವು ಸ್ಯಾಂಕ್ಷನ್ ಮಾಡಿದಿರಿ ಅದೇ ಸರ್ವೆ ನಂಬರ್ಲ್ಲಿ ಹಾಕ್ಬೇಕು. ಅದು ಫಿಸಿಕಲ್ ಚೆಕ್ಕಿಂಗ್ ಆಗಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಆ ಕೆಲಸವನ್ನು ಇವತ್ತು ನಾವು ಮಾಡಿದೆ. ಎರಡನೇದಾಗಿ, ಇಲ್ಲಿ ಸಾವಿರಾರು ಮೋಟರ್ ಸೈಕಲ್ಗಳಿದ್ದ. ನಾನು ಬಜೆಟಲ್ಲಿ ಹೇಳಿರಲಿಲ್ಲ ಇದನ್ನು. ಒಮ್ಮೆ ಅಂಬೇಡ್ಕರ್ ಜಯಂತಿಗೆ ಬಂದಾಗ, ಈಗಾಗಲೇ ಸ್ವಯಂ ಉದ್ಯೋಗ ಹಲವಾರು ಯೋಜನೆಗಳಿದ್ದಾವೆ. ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ, ನಿಗಮಗಳಿಂದ ಸ್ವಯಂ ಉದ್ಯೋಗ ಹಲವಾರು ಯೋಜನೆಗಳಿದ್ದಾವೆ. ಆದರೆ ಅವು ಯಾವ ರೀತಿ ನಡೀತಾ ಇದ್ದಾವೆ, ಎಷ್ಟು ಜನ ಸ್ವಯಂ ಉದ್ಯೋಗ ಸಿಕ್ಕಿದೆ, ಸಿಕ್ಕವರು ಎಷ್ಟು ದಿವಸ ಅದನ್ನು ನಡೆಸಿದ್ದಾರೆ ಅನ್ನೋದು ಭಾಳ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ. ಹೀಗಾಗಿ ನೇರವಾಗಿ ನಮ್ಮ ಎಸ್ ಸಿ ಎಸ್ ಟಿ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಒಂದು ವಾಹನ ಕೊಡಬೇಕು ಅಂತ ತೀರ್ಮಾನವನ್ನು ಬಜೆಟಲ್ಲಿ ಇಲ್ಲದಿದ್ದರೂ ಕೂಡ 250 ಕೋಟಿಗಿಂತ ಹೆಚ್ಚು ಹಣವನ್ನು ಅಧಿಕವಾಗಿ ಕೊಟ್ಟು ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸ್ವಯಂ ಉದ್ಯೋಗ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರಕ್ಕೆ 100 ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ. 100 ಇದಕ್ಕೇನಿದೆ, ಇದಕ್ಕೆಲ್ಲ ಬಾಕ್ಸ್ ಹಾಕಿ ಇದು ಹಾಕಿ ಸಾಕಷ್ಟು ಶೇರ್ದಲ್ಲಿ ಡೆಲಿವರಿ ಬಾಯ್ಸ್ ಎಲ್ಲ ಇದ್ದಾರೆ. ನಾನು ಈಗ ಕೇಳಿದೆ ಒಬ್ಬ ತಾಯಿಗೆ, ನೀ ಏನು ಮಾಡ್ತಾ ಇದೀಯಾ ಅಂತ. ಒಬ್ಬಳಂದು ನಾನು ಈ ಡೆಲಿವರಿ ಇದು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಭಾಳಷ್ಟು ಅನುಕೂಲ ಆಗಿದೆ, ಅನಂತ ಅನಂತ ಧನ್ಯವಾದಗಳು. ಇನ್ನೊಬ್ಳು ನಾನು ಹಾಲು ಕರೆದು ಮಾರ್ತಾ ಇದ್ದೇನೆ, ಅದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ. ಹೀಗೆ ಒಂದು ಸಣ್ಣ ಸಹಾಯವನ್ನು ಮಾಡಿದರೆ ಆರ್ಥಿಕವಾಗಿ ಅವ್ರು ಬೆಳಿಬೋದು. ಅದಕ್ಕಾಗಿ ವಿನೂತನವಾದಂಥ ಇದು ಹಿಂದೆಂದೂ ಇರಲಿಲ್ಲ ಈ ಕಾರ್ಯಕ್ರಮ. ಗುಳೇಟಿ ಸೆಕ್ರೆ ಇತ್ತನಪ್ಪ ಹಿಂದೆ ಇದ್ರಿದ್ದಂತ ಹೇಳು, ನನಗೇನು ತೊಂದರೆ ಇಲ್ಲ. ಇಲ್ಲಲ್ಲ, ನಿನ್ನಿಂದ ಸರ್ಟಿಫಿಕೇಟ್ ಕೊಡೋದು ಭಾಳ ಮುಖ್ಯ. ಇಲ್ಲಲ್ಲ, ಮಾಡಿದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ 100. ಇದು ಬಹಳ ದೊಡ್ಡ ಬದಲಾವಣೆ ಆ ಯುವಕರ ಜೀವನದಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನು ಹಾಸ್ಟೆಲ್ಗಳು, ತಮಗೆ ಗೊತ್ತಿದೆ ಈ ಹಾಸ್ಟೆಲ್ಗಳು ಕಟ್ಟೋ ರೀತಿ ಹೆಂಗಿದೆ ಅಂತಂದರೆ, ಈ ವರ್ಷ ಸ್ಯಾಂಕ್ಷನ್ ಮಾಡೋದು, ಮುಂದಿನ ವರ್ಷ ಜಮೀನು ಪಡ್ಕೊಳ್ಳೋದು, ಅದ್ರ ಮುಂದಿನ ವರ್ಷ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡೋದು, ಅದ್ರ ಮುಂದಿನ ವರ್ಷ ಅದನ್ನು ಮುಗಿಸೋದು, ಅಂದರೆ 4 ವರ್ಷ. ಆಸ್ಟ್ರೇಲಿಯಾ ರೇಟ್ ಹೆಚ್ಚಾಗಿ, ಕಾಸ್ಟಿಂಗ್ ಹೆಚ್ಚಾಗಿ, ಕಾಂಪ್ರಮೈಸ್ ಆಗಿ, ಕ್ವಾಲಿಟಿ ಕಾಂಪ್ರಮೈಸ್ ಆಗಿ ಎಲ್ಲ ನಾವು ನೋಡಿದ್ದೀವಿ. ಅದಕ್ಕೊಂದು ದೊಡ್ಡ ಬದಲಾವಣೆ ತರಬೇಕು ಅಂಥೇಳಿ ಸ್ಟ್ಯಾಂಡರ್ಡ್ ಡಿಸೈನ್ ಮಾಡಿಸಿ ಇವತ್ತು ಎಲ್ಲ 100 ಏಕಕಾಲಕ್ಕೆ, ಈಗಾಗಲೇ ಜಮೀನನ್ನು ಪಡ್ಕೊಂಡು ಎಲ್ಲ ಮಾಡಿ ಏಕಕಾಲಕ್ಕೆ ಪ್ರಾರಂಭ ಮಾಡಿ ನಿಗದಿತ ಸಮಯದಲ್ಲಿ ಅಷ್ಟೂ ಪೂರ್ಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷ 10, 20, 30 ಹಾಸ್ಟೆಲ್ಗಳನ್ನು ಮಾಡ್ತಾಯಿದ್ರು. ಈ ವರ್ಷ 100 ಅಂಬೇಡ್ಕರ್ ಹಾಸ್ಟೆಲ್ಗಳನ್ನು, 50 ಕನಕದಾಸ್ ಹಾಸ್ಟೆಲ್ಗಳನ್ನು ಮಂಜೂರಾತಿಯನ್ನು ಇವತ್ತು ನಾವು ಮಾಡಿದ್ದೀವಿ. ಈ ವರ್ಷನೇ ಪ್ರಾರಂಭ ಆಗ್ತದೆ. ಮತ್ತು ವಿದ್ಯಾಸಿರಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ಹೊರಗಡೆ ಇದ್ದವ್ರಿಗೆ ಆ ಹಾಸ್ಟೆಲ್ ಫೀಸನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಕಳೆದ ವರ್ಷ ನಮ್ಮ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು 25% ಹೆಚ್ಚಿಗೆ ಮಾಡಿ ಸುಮಾರು 33,000 ಅಧಿಕವಾದಂಥ ವಿದ್ಯಾರ್ಥಿಗಳಿಗೆ 250 ಕೋಟಿಗಿಂತ ಹೆಚ್ಚು ಬಜೆಟ್ಟಿನ ಹೊರಗಡೆ ದುಡ್ಡನ್ನು ಕೊಟ್ಟು
ಅವ್ರಿಗೆ ಅಡ್ಮಿಷನನ್ನು ಮಾಡಿಸಿದ್ದೇವೆ. ರೆಗ್ಯುಲರ್ ಅಡ್ಮಿಷನ್ಗಿಂತ 33,000 ಮಕ್ಕಳಿಗೆ ಅನುಕೂಲ ಆಗಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ. ಈ ವರ್ಷ ಬಜೆಟ್ನಲ್ಲಿ 100,00,000 ವಿದ್ಯಾರ್ಥಿಗಳಿಗೆ ಅಧಿಕವಾಗಿರುವಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಬೇಕು, ಮತ್ತು ಎಲ್ಲಿ ಹಾಸ್ಟೆಲ್ ಇಲ್ಲ ಅವರಿಗೆ ಹಾಸ್ಟೆಲ್ ಫೀಸನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. 100,00,000 ವಿದ್ಯಾರ್ಥಿಗಳಿಗೆ ಸಣ್ಣ ಕೆಲಸ ಅಲ್ಲ ಇದು. 100,00,000 ಇಲ್ಲಿದ್ರೆ 1,00,000 ಜನರಿಗೆ ಇವತ್ತು ಹಾಸ್ಟೆಲ್ ಸಿಗ್ತಾ ಇರಲಿಲ್ಲ. ಹೀಗೆ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡು ನಾವು ಮಾಡ್ತೀವಿ. ವಿಧಾನಸಭೆಯಲ್ಲಿ ಬಿಸ್ಲೇರಿ ನೀರು ಕುಡಿದು ಏರ್ ಕಂಡೀಷನ್ ಆಫೀಸ್ನಲ್ಲಿ ಕುಡಿಯೋ ನೀರಿನ ಬವಣೆ ಬಗ್ಗೆ ಚರ್ಚೆ ಮಾಡಿದರೆ ಪರಿಹಾರ ಸಿಗುತ್ತಾ? ನಾವು ಇಲ್ಲಿ ಸಮಸ್ಯೆ ಚರ್ಚೆ ಮಾಡ್ತೇವೆ, ಅಲ್ಲಿ ಜನ ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ. ಭಾಳ ವ್ಯತ್ಯಾಸ ಇದೆ. ಸಮಸ್ಯೆ ಜೊತೆಗೆ ಅವರು ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡಾಗ ಸರಿಯಾದ ಕಾರ್ಯಕ್ರಮವನ್ನು ಕೊಡೋಕ್ಕೆ ಸಾಧ್ಯ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಉದಾಹರಣೆಗೆ ನೀವು ನೋಡಿ, ಬೆಂಗಳೂರಿಗೆ, ಮೈಸೂರಿಗೆ, ಹುಬ್ಳಿ ದಾಳಕ್ಕೆ, ಗುಲ್ಬರ್ಗಕ್ಕೆ, ಮಂಗಳೂರಿಗೆ ಸುತ್ತಲಿರುವಂಥ ಹಳ್ಳಿ ಎಲ್ಲ ಮಕ್ಕಳು ಬರ್ತಾರೆ. ಅವ್ರಿಗೆ ಅಡ್ಮಿಷನ್ ಸಿಕ್ಕರೂ ಹಾಸ್ಟೆಲ್ ಇಲ್ಲ, ಯಾಕಂದ್ರೆ ಹಾಸ್ಟೆಲ್ ಕೆಪಾಸಿಟಿ 30-40 ವರ್ಷ ಕಟ್ಟಿದ ಹಾಸ್ಟೆಲ್ ಆಮೇಲೆ ಮತ್ತೆ ಕಟ್ಟೇ ಇಲ್ಲ. ಸಾಮಾಜಿಕ ನ್ಯಾಯ ಕೊಡೋರು ಹಾಸ್ಟೆಲ್ಗಳ ಸಂಖ್ಯೆನೇ ಹೆಚ್ಚು ಮಾಡಲಿಲ್ಲ. ಜನಸಂಖ್ಯೆ ಹೆಚ್ಚಾಗಿದೆ, ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಸಂಖ್ಯೆನೂ ಕೂಡ ಹೆಚ್ಚಾಗಿದೆ, ಕಲಿಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ, ಕಲಿಯೋದಕ್ಕೆ ಅವರು ವಿದ್ಯಾ ಕೇಂದ್ರಕ್ಕೆ ಬರಬೇಕು, ಆದರೆ ಇಲ್ಲಿ ಹಾಸ್ಟೆಲ್ ಇಲ್ಲ. ಅವ್ರು ಹೆಂಗೆ ಅಡ್ಮಿಷನ್ ಸಿಕ್ಕರು, ಹೆಂಗೆ ಕೆಲಸ, ಹೆಂಗೆ ಓದಬೇಕು ಅವರು? ಅದಕ್ಕಾಗಿ ಪ್ರಾರಂಭದಲ್ಲಿ 5 ಮೆಗಾ ಹಾಸ್ಟೆಲ್ಗಳನ್ನು ನಾವು ಮಾಡಿದ್ವಿ. 5 ಮೆಗಾ ಹಾಸ್ಟೆಲ್ಗಳನ್ನು ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನಲ್ಲಿ ಒಂದೊಂದು ಹಾಸ್ಟೆಲು 1,000 ಮಕ್ಕಳಿಗೆ ಇರೋದಕ್ಕೆ ಅವಕಾಶ. 1,000 ಮಕ್ಕಳು ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ 1,000 ಮಕ್ಕಳಿಗೆ ಇವತ್ತು ವಿಶೇಷವಾಗಿರುವಂಥ ಮೆಗಾ ಹಾಸ್ಟೆಲ್ಗಳು ಮಾಡಿದ್ದೇವೆ. ಇದು ಪ್ರತಿ ವರ್ಷ ಮಂಜೂರಾಗಬೇಕು. ಮುಂದಿನ 5 ವರ್ಷ 1,000 ಆದರೆ 5,000 ಮಕ್ಕಳು ಈ 5 ಕೇಂದ್ರಗಳಲ್ಲಿ 25,000 ಮಕ್ಕಳಿಗಾದರೂ ಅವಕಾಶ ಸಿಗಬೇಕು. ಮುಂದೆ ಜಿಲ್ಲಾ ಲೆವೆಲ್ದಲ್ಲಿ ಇಂಥ ಹಾಸ್ಟೆಲ್ಗಳಾಗಬೇಕು. ಅಂದಾಗ ಮಾತ್ರ ಶಿಕ್ಷಣಕ್ಕೆ ದೊಡ್ಡ ಸಹಾಯವನ್ನು ಮಾಡೋಕ್ಕೆ ಸಾಧ್ಯ. ವರ್ಷ ವರ್ಷ ಕಟ್ಕೊಂಡು ಬಂದಿದ್ದರೆ ನಾನು ಮೆಗಾ ಹಾಸ್ಟೆಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅದ್ರ ಬಗ್ಗೆ ಚಿಂತನೆಯೇ ಮಾಡಲಿಲ್ಲ ಇವರೆಲ್ಲ. ಮಕ್ಕಳು ಹೆಂಗೆ ಕಲಿಬೇಕನ್ನುವಂಥ ಚಿಂತನೆ ಇಲ್ಲ, ಇಲಾಖೆಯಲ್ಲೂ ಇಲ್ಲ, ಆಡಳಿತ ಮಾಡಿದವರು ಇಲ್ಲ. ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ತೆಳಹಂತಕ್ಕೆ ಹೋಗಿ ನಾವು ವಿಚಾರ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹೇಳ್ತಾ ಹೋದರೆ ಬಾಳಿದೆ. ಇವತ್ತು 640 ಕೋಟಿ ರೂಪಾಯಿದಲ್ಲಿ 100 ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು 500 ಕೋಟಿ ರೂಪಾಯಿದಲ್ಲಿ 5 ಮೆಗಾ ಹಾಸ್ಟೆಲ್ಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. 412 ಕೋಟಿ ರೂಪಾಯಿ ಇಲ್ಲಿ ನಮ್ಮ BBMP ಪೌರ ನೌಕರರು, ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಒಂದು ಆದೇಶ ಕೊಡ್ತೀನಿ, ಇನ್ನು ಮೇಲೆ ಅವರು ಪೌರ ಕಾರ್ಮಿಕರಂತ ಕರೆಯಕ್ಕೆ ಹೋಗ್ಬೇಡಿ. ನಾನು ಆವಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ಅವ್ರು ಕಾಯಮತಿ ಮಾಡಿದ್ದೀವಿ, ಸರ್ಕಾರಿ ನೌಕರರಾಗಿದ್ದಾರೆ, ಪೌರ ನೌಕರರು ಅಂತ ಕರಿಬೇಕು, ನಾಟ್ ಕಾರ್ಮಿಕರು. 11,141 ಪೌರ ಕಾರ್ಮಿಕರಿಗೆ ಕಾಯಮತಿಯನ್ನು ಈಗಾಗಲೇ ಆದೇಶ ಮಾಡಿ ಅವ್ರಿಗೆಲ್ಲ ಆ ಕಾಯಮತಿ ಪತ್ರ ಕೂಡ ಸಿಗ್ತಾ ಇದೆ. ಆ ಪ್ರಕ್ರಿಯೆ ನಡೆದಿದ್ದು ನಾನು 4 ದಿವಸದ ಹಿಂದೆ ಸುಮಾರು 10 ಕಾರ್ಮಿಕರಿಗೆ ಕಾಯಮತಿಗೆ ಮತ್ತೆ ಆದೇಶವನ್ನು ಕೊಟ್ಟಿದ್ದೇನೆ. ಅಂದರೆ ಒಟ್ಟು 24,000 ಪೌರ ಕಾರ್ಮಿಕರು ಮಗ ಮೊಮ್ಮಗ ಕೆಲಸ ಮಾಡ್ತಾ ಇದ್ರು, ಆದರೆ ಸೇವಾ ಭದ್ರತೆ ಇರಲಿಲ್ಲ. ಅತ್ಯಂತ ಒಂದು ರೀತಿಯಲ್ಲಿ ಬಹಳ ದಯನೀಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ನಮ್ಮ ಎಲ್ಲ ಹೊಲಸನ್ನು ತೊಳೆಯುವ, ಇಡೀ ಊರಿನ ಹೊಲಸನ್ನು ತೆಗೆಯುವಂಥ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಯಾರಿಗೂ ಬರಬಾರ್ದು, ಅಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ.
ಅವರಿಂದ ಊರು ಸ್ವಚ್ಛಿದೆ. ಆದರೆ ಅವರ ಬದುಕಿಗೆ ಒಂದು ಭದ್ರತೆ ಇರಲಿಲ್ಲ. ಅದಕ್ಕೆ ವಿಶೇಷವಾಗಿರುವಂಥ ರೂಲ್ಸನ್ನು ಮಾಡಿ, ಯಾಕಂದರೆ ಅವ್ರದ್ದೆಲ್ಲ ವಯಸ್ಸಾಗಿತ್ತು, ಇನ್ನೊಂದಾಗಿತ್ತು, ವಿಶೇಷ ರೂಲ್ಸನ್ನು ಮಾಡಿ ಇವತ್ತವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದೊಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಐ ಪಿ ಡಿ ಸಾಲಪ್ಪ ರಿಪೋರ್ಟ್ ಅಂತ 4 ದಶಕಗಳಿಂದ ಮಾತಾಡ್ತಾನೇ ಇದ್ರು, ಭಾಷಣದಲ್ಲಿ ಹೇಳಿದ್ದು. ಐ ಪಿ ಡಿ ಸಾಲಪ್ಪ ರಿಪೋರ್ಟನ್ನು ನಾವು ಅನುಷ್ಠಾನ ಮಾಡ್ತೀವಿ, ಎಲ್ಲಿ ಯಾಕೆ ಮಾಡಲಿಲ್ಲ? ಯಾಕೆ ಇವ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ, ಕಳಕಳಿ ಇಲ್ವಾ? ಬರೀ ಬಾಯಿ ಮಾತಿನಿಂದ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತೀರಿ? ಇವತ್ತು ಕಾಲ ಬಂದಿದೆ ಅವರಿಗೆ ಗೌರವದಿಂದ ಬದುಕುವಂಥ ಕಾಲ ಇವತ್ತು ಬಂದಿದೆ. ನನಗೆ ಅತ್ಯಂತ ಸಂತೋಷ, ಹೆಮ್ಮೆ ಆಗ್ತದೆ. ಇಂಥ ಒಂದು ಪುಣ್ಯದ ಕೆಲಸವನ್ನು ನನಗೆ ಮಾಡೋದಕ್ಕೆ ಅವಕಾಶ ಸಿಕ್ತು, ನಾನು ಮಾಡಿದ್ದೇನೆ ಅನ್ನುವಂಥ ಒಂದು ನೆಮ್ಮದಿ ನನಗಿದೆ. ಒಂದು ಸರ್ಕಾರ ಅಂದರೆ ಸೃಜನಶೀಲತೆಯಿಂದ ಸರಿಯಾದ ಸಂದರ್ಭದಲ್ಲಿ ಸ್ಪಂದಿಸಿ ಕೆಲಸ ಮಾಡಬೇಕು, ಸಮಸ್ಯೆಗಳನ್ನು ಮುಂದೆ ಹಾಕುವುದಲ್ಲ. ಆ ಕೆಲಸವನ್ನು, ಎಲ್ಲ ಕೆಲಸಗಳನ್ನು ಏನೇ ಬಂದರೂ ಕೂಡ ಅವನು ಎದುರಿಸಿ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ನಾನು ಅತ್ಯಂತ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ SC/ST ಬಂಧುಗಳದ್ದು ಈ ವರ್ಷ ಬಜೆಟ್ನಲ್ಲಿ ಇವತ್ತು ನಾವು ಅತ್ಯಧಿಕ ಅಮೌಂಟನ್ನು ಇಟ್ಟಿದ್ದೆ, 31,000 ಕೋಟಿ ರೂಪಾಯಿಯನ್ನು SC/PT/SPL ಇಟ್ಟಿದೆ. ಇದಲ್ಲದೆ ಅವ್ರದ್ದು ಹಲವಾರು ಪ್ರಮುಖವಾಗಿರುವಂಥ ಬೇಡಿಕೆ ಇತ್ತು. PTCL ಕಾನೂನನ್ನು ತಿದ್ದುಪಡಿ ಮಾಡಬೇಕು, ಸುಪ್ರೀಂ ಕೋರ್ಟ್ ಆದೇಶದಿಂದ ನಮಗೆಲ್ಲ ತೊಂದರೆ ಆಗಿದೆ ಅಂತ, ಅದನ್ನು ಕೂಡ ಮಾಡೋದಕ್ಕೆ ಬಜೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅದನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. 7D ತೆಗಿಬೇಕನ್ನುವಂಥದ್ದು ಅವ್ರದ್ದು ಇನ್ನೊಂದಿತ್ತು SC/PT/SPL ಕಾನೂನಲ್ಲಿ. ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿ ಇದರಲ್ಲಿ ಯಾವ್ಯಾವುದು ತೆಗಿಬೇಕು, ಏನು ಮಾಡಬೇಕು ಅನ್ನೋದನ್ನು ಅದಕ್ಕೂ ಕೂಡ ಮಾಡಿದ್ದೇವೆ. ಅವ್ರ ಜಮೀನು ಕರ್ಕೊಳ್ಳೋದಕ್ಕೆ 20 ಲಕ್ಷ ರೂಪಾಯಿವರೆಗೂ ದುಡ್ಡನ್ನು ಕೊಡೋದಕ್ಕೆ ಈಗಾಗಲೇ ನಾವು ಕಳೆದ ವರ್ಷದ ಮಧ್ಯದಲ್ಲೇ ನಾನು ಆದೇಶವನ್ನು ಮಾಡಿದ್ದೇನೆ. 2 ಲಕ್ಷ ರೂಪಾಯಿ ಮನೆಗಳು ಕಟ್ಕೊಳ್ಳೋದಕ್ಕೆ, 75 ಯೂನಿಟ್ ವಿದ್ಯುತ್ ಶಕ್ತಿ SC/ST/BPL ಇರೋರಿಗೆ ಈಗಾಗಲೇ ನಾವು ಅದರ ರಿಯಾಯಿತಿಯನ್ನು 75 ಯೂನಿಟ್ವರೆಗೂ ಕೂಡ ಕೊಡ್ತಾ ಇದ್ದೇವೆ. ಹೀಗೆ 10 ಹಲವಾರು ಅವರ ಬೇಕಾಗಿರುವಂಥ ಯೋಜನೆಗಳಿಗೆ ಇವತ್ತು ನಾವು ಅನುಮೋದನೆಯನ್ನು ಕೊಟ್ಟು, ಬೆಂಬಲವನ್ನು ಕೊಟ್ಟು, ಹಣವನ್ನು ಕೊಟ್ಟು ಅವರು ಕೂಡ ಬದುಕಿನಲ್ಲಿ ಮುಂದೆ ಬರಬೇಕನ್ನುವಂಥ ಚಿಂತನೆಯಿಂದ ನಾವು ಮಾಡಿದ್ದೇವೆ. ನಮ್ಮ SC/ST ಕಾಂಟ್ರ್ಯಾಕ್ಟ್ ಮಾಡುವಂಥ ಬಂಧುಗಳು ಭಾಳ ಜನ ಬಂದು ಹೇಳಿದರು 50 ಲಕ್ಷವರೆಗೂ ನಮಗೆ ಮುಕ್ತವಾಗಿ ಕೊಡೋಕ್ಕಿದೆ, ಅದನ್ನ 1 ಕೋಟಿಗೆ ಹೆಚ್ಚಿಸಬೇಕು ಅಂತ, ಅದು ಕೂಡ ತೀರ್ಮಾನ ಮಾಡಿದ್ದೇನೆ. ಹೀಗೆ ಈ ಸಮುದಾಯಗಳು ಮುಂದೆ ಬಂದ್ರೆ ರಾಜ್ಯ ಮುಂದೆ ಬರೋಕ್ಕೆ ಸಾಧ್ಯ. ಇನ್ಕ್ಲೂಸಿವ್ ಗ್ರೋತ್ ಅಂತಾರೆ, ಇನ್ಕ್ಲೂಸಿವ್ ಗ್ರೋತ್ಗಿಂತ ದ ರಿಯಲ್ ಗ್ರೋತ್ ಅಂತ ನಾನು ಕರೆಯೋದು. ನಿಜವಾದಂಥ ಅಭಿವೃದ್ಧಿ ಈ ಸಮುದಾಯಗಳ ಅಭಿವೃದ್ಧಿ ಆದಾಗ ಒಟ್ಟಾರೆ ರಾಜ್ಯದ ನಿಜವಾದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಕಲ್ಪನೆಯಿಂದ ಇವತ್ತು ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಇವತ್ತು ಲೋಕಾರ್ಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ನಾನು ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಶ್ರೀನಿವಾಸ ಪೂಜಾರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿವಿಧ ನಿಗಮಗಳ ಅಧ್ಯಕ್ಷರು ನಮ್ಮ ಶಾಸಕರಾಗಿದ್ದಾರೆ, ರಾಮಚಂದ್ರಪ್ಪ ಅವರು, ಚಂದ್ರಣ್ಣ ಅವರು, ಗೋಳೆಟ್ಟಿ ಶೇಖರ್ ಅವರು, ಅವರು ಕೂಡ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅಧಿಕಾರಿಗಳು ಬದಲಾದಂಥ ಹೊಸ ನಿಯಮಗಳನ್ನು ತ್ವರಿತಾಗಿ ಅನುಷ್ಠಾನ ಕೆಲಸ ಮಾಡೋದಕ್ಕೆ ಅವರು ಕೂಡ ಉತ್ತಮ ಕೆಲಸವನ್ನು ಮಾಡಿದ್ದಾರೆ, ಅವ್ರಿಗೂ ಎಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ವಾತಾವರಣ ಬದಲಾವಣೆ ಆಗಲಿ, ಆತ್ಮವಿಶ್ವಾಸ ಈ ಜನಾಂಗದಲ್ಲಿ ಮೂಡಬೇಕು. ನಾವು ಕೂಡ ಮುಂದೆ ಬರೋದಕ್ಕೆ ಇಲ್ಲಿ ಅವಕಾಶ ಇದೆ, ನಾವು ಶ್ರಮ ಪಟ್ಟರೆ ಮುಂದೆ ಬರ್ತೇವೆ, ಮತ್ತು ನಾವು ಮುಂದೆ ಬಂದರೆ ಒಂದು ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಬದುಕೋಕ್ಕೆ ಇದೆ. ಈ ವ್ಯವಸ್ಥೆ, ಈ ಸರ್ಕಾರದಲ್ಲಿ ಇವೆಲ್ಲವನ್ನೂ ಕೂಡ ಸಾಧ್ಯ ಇದೆ. ಹಿಂದೆ ಯಾವುದು ಅಸಾಧ್ಯ ಅಂತಿತ್ತು ಅದು ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಆತ್ಮವಿಶ್ವಾಸ ಬಂದರೆ ಮುಂದಿನ ದಿನಗಳಲ್ಲಿ ಭಾಳ ಉತ್ತಮವಾದಂಥ ಭವಿಷ್ಯ ಈ ಎಲ್ಲ ಸಮಾಜದ ಬಂದವರಿಗೆ, ಭಗಿನಿಯರಿಗೆ, ಎಲ್ಲರಿಗೂ ಸಿಗ್ತದೆ. ಅದಾಗಬೇಕು ಅಂದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು ಮತ್ತು ಮಹರ್ಷಿ ವಾಲ್ಮೀಕಿ ಸಮಾನತೆ ಬಗ್ಗೆ ಏನು ಹೇಳಿದ್ರು, ಸಮಾನ ಅವಕಾಶಗಳ ಬಗ್ಗೆ ಏನು ಹೇಳಿದ್ರು,
ಸಮಾನ ಬದುಕಿನ ಬಗ್ಗೆ ಏನು ಹೇಳಿದ್ರು ಅದು ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವೇನು ರಿಸರ್ವೇಷನ್ ಹೆಚ್ಚು ಮಾಡಿದ್ದೇವೆ ಎಸ್ ಸಿ ಎಸ್ ಟಿಗೆ, ಈಗಾಗಲೇ ಆದೇಶ ಮಾಡಿ ಅನುಷ್ಠಾನ ಕೂಡ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಅದರ ಫಲಾನುಗಳು ಸರ್ಕಾರಿ ನೌಕರರಲ್ಲಿ ಮತ್ತು ಪ್ರಮೋಷನಲ್ಲಿ ಆ ಫಲಾನುಗಳಿಗೆ ಆದೇಶಗಳನ್ನು ಕೊಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಇವತ್ತು ಬಹಳ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ, ಇನ್ನಷ್ಟು ಉತ್ತಮವಾದಂಥ ಕೆಲಸವನ್ನು ನಾವು ಮಾಡ್ತೇವೆ. ನವ ಕರ್ನಾಟಕದಲ್ಲಿ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಮೊದಲನೇ ನಂಬರಿನ ಮನುಷ್ಯನಷ್ಟೇ ಸ್ಥಾನ ಮಾನ ಗೌರವ ಅವಕಾಶ ಸಿಗುವಂಥದ್ದು ಬಹಳ ಮುಖ್ಯ. ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನಕ್ಕಾಗಿ, ನಿಮ್ಮ ಭವಿಷ್ಯದ ಒಂದು ಭಾಗ್ಯದ ಬಾಗಿಲು ಯಾವ ರೀತಿ ತೆರೆದಿದೆ ಅಂತ ತಾವೆಲ್ಲ ಇಲ್ಲಿ ನೋಡಲು ಬಂದಿದ್ದೀರಿ. ನಿಮ್ಮ ಭವಿಷ್ಯದ ಭಾಗ್ಯದ ಬಾಲು ಉತ್ತಮವಾಗಿ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ತಮಗೆಲ್ಲ ಕೊಟ್ಟು ಅಭಿನಂದನೆ ಸಲ್ಲಿಸಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.